ಲಲಿಗೆ ಬಸವಣ್ಣನಾಮೋ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ 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 ಶ್ರೀ ಗುರು ಬಸವಲಿಂಗಾಯ ನಮಃ ಈಗ 12 ಸಲ ಹೇಳಿ ಇದರೊಳಗೆ ಏನು ಮಾಡಬೇಕಂದ್ರೆ ಷಟ್ಕೋನವನ್ನು ಬರೀಬೇಕು ಷಟ್ಕೋನ ಬರೆದು ಅದರಾಗ ಓಂಕಾರವನ್ನು ಬರೀಬೇಕು ಓಂಕಾರ ಬರೆದು 5 ಬೆರಳುಗಳನ್ನು ಅದರಲ್ಲಿ ಎದ್ದಬೇಕು ಎದ್ದು 1 ನಿಮಿಷ ಹಿಂಗೆ 1-5 ಸೆಕೆಂಡ್ ಹಿಂಗೆ ಅದನ್ನು ಮುಚ್ಚಬೇಕು ಮುಚ್ಚಿ ಸಂಕಲ್ಪ ಮಾಡಬೇಕು ಏನಂತ ಆ ಪರಮಾತ್ಮ ಶಕ್ತಿ ಬಸವಣ್ಣನವ್ರಿಗೆ ಇರ್ತಕ್ಕಂಥ ಆ ಚೈತನ್ಯ ಶಕ್ತಿ ಇದರಲ್ಲಿ ಬಂದು ಕೂಡಲಿ ಅಂತೇಳಿ ನಾವು ಸಂಕಲ್ಪ ಮಾಡಬೇಕು ಅದನ್ನು ಆ ಇದನ್ನ ಇವೇ ಪಾದೋದಕ ಪಾದೋದಕ ಅಂದ್ರೆ ನೀವೇನು ಮಾಡ್ಕೊಂಡಿರಿ ಈಗ ಅಂದ್ರೆ ಐನರ್ ಕಾಲು ತೊಳೆದು ನೀರ ಪಾದೋದಕ ಈಗ ಹೆಸರೈತೇರಿ ಅಂತ ನೀವು ಯಾಕಂದ್ರೆ ಪಾದದ ಉದಕ ಅಂತ ಹೆಸರೇ ಐತೆ ಯಾರು ಪಾದ ಅಂತ ಏನೈತೆ ಐನರ್ ಪಾದ ಅಂತ ಎಲ್ಲಿ ಬರ್ದಾರದ್ರಾಗ ಪಾದೋದಕ ಅಂದ್ರೆ ಐನರ್ ಪಾದ ಅಂತ ಲಿಂಗದ ಪಾದೋದಕ ಅದು ಈ ಲಿಂಗದ ಮೇಲೆ ಎರಿತೀವಲ್ಲ ನೀರು ಅದು ಪಾದೋದಕ ಆಗುತ್ತೆ ಇದು ನೀರನ್ನ ಶುದ್ಧೀಕರಣ ಮಾಡಿದ್ವಿ ಈ ಶುದ್ಧೀಕರಣ ಮಾಡಿದ ನಿಂಗನ ನೀವು ಎಲ್ಲ ಶುದ್ಧೀಕರಣಕ್ಕೂ ಸಿಂಪಡಿಸಬಹುದು ಐನರ್ ಕಾಲು ತೊಳೆದ ನೀರನ್ನು ಉಗ್ಗುತ್ತೀರಿ ಈಗ ನೀವು ಇದು ತಪ್ಪು ಇದು ತಪ್ಪು ನಾನು ಐನರವ್ರ ಹೇಳ್ತೀನಿ ಮಾತ ಹ್ಮ್ ಅಲ್ಲ ಏನಂದ್ರೆ ಈಗೇನು ಇದ್ರ ಮೇಲೆ ಎರಿತೀವಲ್ಲ ಇದು ಏನಾಗುತ್ತೆ ಅದು ಪಾದೋದಕ್ಕಾಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳಿ ಎತ್ತಿ ನೋಡಿದರೆ ಲಿಂಗವೆಂಬ ವಂಚರು ಒತ್ತಿ ಎಂದಿದರೆ ಭಕ್ತಿ ಎಂಬ ರಸವಯ್ಯ ಗುರು ಬಸವಣ್ಣನಿಂದ ಲಿಂಗವು ಬಸವಣ್ಣನಿಂದ ಜಂಗಮು ಬಸವ